ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಮ್ಮ ನಾಯಕರ ಮೇಲೆ ಮೊಟ್ಟೆ ಎಸೆದ್ರೆ ನಾವು ಭಯ ಪಡ್ತೀವಂತನ? ನಾವು ಶಶಿಕಲಾ ಜೊಲ್ಲೆ ಗುಟ್ಟವರಲ್ಲ, ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಗಾಂಧೀಜಿಯ ಜೀವಮಾನದಲ್ಲಿ ಬಂದಂತವರು, ಗಾಂಧೀಜಿ ಅವರ ತತ್ವಗಳನ್ನ ಫಾಲೋ ಮಾಡ್ತಾ ಇರುವಂತವರು ನಾವು. ಮನೆ ಸಿದ್ದರಾಮಯ್ಯನವರು ಅವರ ಮೇಲೆ ನೀವು ಮಾಡಿರುವಂತ ಈ ಹಲ್ಲೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನೋಡಕಾಗಲ್ಲ. ನೀವು ಆ ವಿಡಿಯೋ ನೋಡ್ತೀರಾ, ಆ ಪೊಲೀಸ್ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಕೂಡ ಮಾಡಲ್ಲ. ಆದರೆ ನಾವು ಒಂದು ಪ್ರತಿಭಟನೆ ಮಾಡಿ ರೋಡ್ಗೆ ಬಂದ್ರೆ ನಾಯಿಗಳು ಕುರಿಗಳ ತರ ನಮ್ಮನ್ನ ಎತ್ತಿಕೊಂಡು ಹೋಗ್ತಿರಲ್ಲ. ಈ ಪೊಲೀಸ್ ಅವರೇ, ನಿಮಗೆ ಇವಾಗ ಏನಾಗಿದೆ ಅಲ್ಲೇ ಆ ವಿಡಿಯೋ ಅಲ್ಲಿ ಕಾಣ್ತಾ ಇದೆ. ಆ ಬಿಜೆಪಿನ ಕಾರ್ಯಕರ್ತರು, ಬಿಜೆಪಿಯ ಯುವಕರು ಏನು ಈ ಮೊಟ್ಟೆಯನ್ನ ಗಾಡಿ ಮೇಲೆ ಬಿಸಾಕ್ತಾರೆ? ಇದನ್ನ ನಿಲ್ಸಕ್ ನಿಮಗೆ ತಾಕತ್ ಇಲ್ವಾ? ನನಗೆ ಕರ್ನಾಟಕ ಪೊಲೀಸ್ ಮೇಲೆ ಭಾರಿ ಹೆಮ್ಮೆ ಇತ್ತು. ಆದ್ರೆ ಇವತ್ತು ಏನು ನಮ್ಮ ಸಿದ್ದರಾಮಯ್ಯನವರ ಮೇಲೆ ಈ ಅಟ್ಯಾಕ್ ಆದಾಗ ನೀವು ಅಲ್ಲೇ ನಿಂತ್ಕೊಂಡು, ಆ ಇನ್ಸ್ಪೆಕ್ಟರ್ ಅಲ್ಲೇ ನಿಂತ್ಕೊಂಡು ಅವ್ರನ್ನ ಅರೆಸ್ಟ್ ಕೂಡ ಮಾಡಿರ್ಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಅವರು ತಲ್ಲಾಟ ಮಾಡ್ತಾ ಇದ್ದಾರೆ, ಗುದ್ದಾಟ ಮಾಡ್ತಾ ಇದ್ದಾರೆ, ಆದ್ರೆ ಆ ಬಿಜೆಪಿ ಅವ್ರನ್ನ ಹಿಡಿಯಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಸ್ನೇಹಿತರೆ, ನಾನು ಎಲ್ಲ ಕರ್ನಾಟಕದಲ್ಲಿ ಇರುವಂತ ಯುವಕರಲ್ಲಿ ಕೇಳ್ಕೊಳ್ತೀನಿ, ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಪ್ರತಿಭಟನೆಯಲ್ಲಿ ನೀವು ಸೇರ್ಕೊಳ್ಳಿ. ಇಲ್ಲಿ ಬೆಂಗಳೂರಲ್ಲಿ ನಾಳೆ 4 ಗಂಟೆ ವಾರ್ ಮೆಮೋರಿಯಲ್ ಅಲ್ಲಿ ನಾವು ಕೂಡ ಒಂದು ಪ್ರತಿಭಟನೆಯನ್ನ ಮಾಡಬೇಕು. ನೀವೆಲ್ಲರೂ ಕೂಡ ಬಂದು ಅಲ್ಲಿ ಸೇರ್ಬೇಕು. ಆ ಪ್ರತಿಭಟನೆಯಲ್ಲಿ ನಾವು ಎಲ್ಲಾ ಮಂತ್ರಿಗಳ ಮನೆಗೂ ಕೂಡ ಮೊಟ್ಟೆಯನ್ನ ಕಳಿಸೋಣ. ಎಷ್ಟು ಮೊಟ್ಟೆ ನೀವು ಬಿಸಾಕ್ತಿರೋ ಬಿಸಾಕಿ, ಆದ್ರೆ ಗಾಂಧೀಜಿಯ ಅಹಿಂಸೆಯಿಂದ ನಾವು ನಿಮ್ಮನ್ನ ಸೋಲಿಸ್ತೀವಿ. ಈ ಕಮ್ಯುನಲ್ ಫೀಲಿಂಗ್ ಇರುವಂತ ಬಿಜೆಪಿ ಅವರನ್ನ ನಾವು ಸೋಲ್ಸೇ ಸೋಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ.